नमस्ते कर्नाटक इवत्तु नानु अंद्रे इवत्तु नानु होगतिरुवंत सिटी तुम्बा दोड्ड सिटी आगिदे भारतदल्लि ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ಅಹಮದಾಬಾದ್ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಿಮಗೆಲ್ಲ ಗೊತ್ತು, ನಾನು ವಡೋದರಾ ಸಿಟಿಯಿಂದ ಬೆಳಿಗ್ಗೆ ಬಸ್ ಮಾಡ್ಕೊಂಡು ಅಹಮದಾಬಾದ್ ಸಿಟಿಗೆ ಬಂದಿದ್ದೇನೆ. ಸೊ ತುಂಬ ದೂರೇನಿಲ್ಲ, ನಮ್ಮ ವಡೋದರಾ ಸಿಟಿಯಿಂದ ಅಹಮದಾಬಾದ್ ಜಸ್ಟ್ 100 ಕಿಲೋಮೀಟರ್ ಇದೆ, ಒಂದು 2 ತಾಸಲ್ಲಿ ಹೋಗ್ಬೋದು. ಸೊ ನಾನು ಬೆಳಿಗ್ಗೆ 5 ಗಂಟೆಗೆ ಅಲ್ಲಿಂದ ಹತ್ಕೊಂಡು ಇವಾಗ ರೂಮಲ್ಲಿದ್ದೀನಿ. ಇಲ್ಲಿ ಅಹಮದಾಬಾದ್ ಬಂದ್ಬಿಟ್ಟು ಇದು ಅಹಮದಾಬಾದ್, ಇದು ನನ್ನ ರೂಮ್ ಇದೆ. ಸೊ ಇಲ್ಲಿಂದ ನಾನು ಇವಾಗ ಅಹಮದಾಬಾದ್ ಒಂದು ಸ್ವಲ್ಪ ಹೊರಗಡೆ ಇದ್ದೀನಿ, ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಅಹಮದಾಬಾದ್ ಫಿಟ್ನ, ಸೊ ಅಹಮದಾಬಾದ್ ಸಿಟಿನ ಫುಲ್ಲಾಗಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ದಿವಸ ನೀವು ವಡೋದರಾ ಸಿಟಿ ನೋಡಿದರೆ ಹೇಗಿದೆ ಅಂತ, ಇವಾಗ ಅಹಮದಾಬಾದ್ ಸಿಟಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಸುಂದರವಾದ ನಗರ ಕೂಡ ಅದು, ಇದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕೂಡ ಕರೆಯುತ್ತಾರೆ ಅಹಮದಾಬಾದ್ ನಗರವನ್ನು. ಸೊ ಹಾಗಾಗಿ ನಾನು ಇವಾಗ ಆ ಸಿಟಿ ಬಿಟ್ಟು ಹೊರಗಡೆ ಇದ್ದೀನಿ. ಸೊ ಇವಾಗ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರುತ್ತೆ. ಸೊ ಅದರಲ್ಲಿ ಕೂತ್ಕೊಂಡು ಸೊ ನಿಮಗೆ ಒಳಗಡೆ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ನಾನೀಗ. ಹಾಗಾಗಿ ಈ ಮಾರ್ಕೆಟ್ ಹೋಗುವ ಸ್ಥಳದಲ್ಲಿರುವಂಥ ಬಿಲ್ಡಿಂಗ್ಗಳು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಬೆಳಿಗ್ಗೆ ಗುಜರಾತ್ ರಾಜ್ಯದ ವಡೋದರಾ ಸಿಟಿನ ಬಿಟ್ಟು ಮತ್ತೆ ಬೇರೆ ಸಿಟಿಗೆ ಬಂದಿದ್ದೇನೆ. ಬೇರೆ ಸಿಟಿ ಅಂದರೆ ಇವಾಗ ನಾನು ಇರುವುದು ಗುಜರಾತ್ ರಾಜ್ಯದ ಅತ್ಯಂತ ದೊಡ್ಡ ಸಿಟಿಯಾಗಿರುವಂಥ ಅಹಮದಾಬಾದ್. ಯಸ್, ಇದು ಗುಜರಾತ್ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸಿಟಿಯಾಗಿರುವಂಥ ಅಹಮದಾಬಾದ್ ಸಿಟಿಯಲ್ಲಿದ್ದೀನಿ. ನೋಡಿ, ಈ ಸಿಟಿಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕೂಡ ಕರೆಯುತ್ತಾರೆ ಅಹಮದಾಬಾದ್ ಸಿಟಿನೂ. ಇದಕ್ಕೆ ಮುಂಚೆ ಮುಂಬೈ ಇತ್ತು, ಇವಾಗ ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಆಗಿದೆ. ಅಂದರೆ ನೀವು ನೋಡ್ಬೋದು ಇವೆಲ್ಲ ಬಿಲ್ಡಿಂಗ್ಸ್ಗಳು, ಇವೆಲ್ಲ ಕಟ್ಟಡ ಮತ್ತು ಆರ್ಟ್ಸು ಇವೆಲ್ಲ ಸಂಬಂಧಪಟ್ಟಿರೋದು. ಇವಾಗ ನಾನು ನೋಡಿ ಗುರು, ಇದು ಅಹಮದಾಬಾದ್ ಸಿಟಿ. ನೋಡಿ ನೀವು ನೋಡ್ತಿದ್ರೆ ಇದು ಹೆಂಗಿದೆ ಬಿಲ್ಡಿಂಗ್ ಅಂತ. ಒಳ್ಳೆ ಅಂದರೆ ತುಂಬ ದೊಡ್ಡ ದೊಡ್ಡ ಕಟ್ಟಡಗಳು ಈ ಗುಜರಾತ್ ರಾಜ್ಯದ ಅಹಮದಾಬಾದ್ ಸಿಟಿಯಲ್ಲಿ ಅಂದರೆ ತುಂಬ ಒಳ್ಳೆ ಗುರು. ಇಲ್ಲಿ ಬಸ್ ಸ್ಟಾಪ್ ಆಗಲಿ ಮತ್ತು ಆ ಬಿಲ್ಡಿಂಗ್ ನೋಡ್ಬೋದು ನೀವೆಲ್ಲ ಹೆಂಗಿದೆ ಅಂತ, ಕಟ್ಟಿದೆ ಅಂತ. ಇಷ್ಟೊಂದು ಬಿಲ್ಡಿಂಗ್ ಅಂತ ನಾನಂತೂ ಎಲ್ಲೂ ನೋಡಿಲ್ಲ. ತುಂಬ ಅಂದರೆ ತುಂಬ ಬಿಲ್ಡಿಂಗ್ಗಳು, ಅಂದರೆ ಒಂದರ ಪಕ್ಕ ಒಂದು ಈ ಥರ ಬಿಲ್ಡಿಂಗ್ಗಳು ಈ ಅಹಮದಾಬಾದ್ ಸಿಟಿಯಲ್ಲಿದೆ. ಮತ್ತು ಇಲ್ಲಿ ಬಹಳ ದೇಶಗಳಿಂದ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತವೆ ಮತ್ತು ಇಂಪೋರ್ಟ್ ಆಗುತ್ತವೆ. ಯಾಕೆಂದರೆ ತುಂಬ ದೊಡ್ಡ ಸಿಟಿ ಗುಜರಾತ್ ರಾಜ್ಯದಲ್ಲಿ ಇದು ಅಹಮದಾಬಾದ್ ಸಿಟಿ. ನೋಡಿ ನೀವೆಲ್ಲ ನೋಡ್ತಿದ್ರೆ ಇವೆಲ್ಲ ಕಟ್ಟಡಗಳು ಹೆಂಗಿದ್ದಾವೆ ಮತ್ತು ಹೆಂಗೆ ಕಟ್ಟಿದ್ದಾರೆ ಅಂತೇಳಿ. ಇವೆಲ್ಲ ಅಹಮದಾಬಾದ್ ಸಿಟಿಲಿ ನೀವು ಇವೆಲ್ಲ ಕಾಣ್ಬೋದು. ನೋಡಿ ಹೆಂಗಿದೆ ಅಂತ ಅಹಮದಾಬಾದ್ ಸಿಟಿ. ಮತ್ತು ಇಲ್ಲಿ ರೋಡ್ ಕೂಡ ಹಂಗೆ ತುಂಬ ನೀಟಾಗಿ, ನೋಡಿ ನೀವು ನೋಡ್ತಾ ಇರೋದು ರೋಡ್ ಹೆಂಗಿದೆ ಅಂತ, ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಗುಜರಾತ್ ರಾಜ್ಯ ಅಹಮದಾಬಾದ್ ಸಿಟಿಯಲ್ಲಿದೆ. ಮಾಡ್ತಿದ್ದೀನಿ ನಿಮಗೆ ಗುಜರಾತ್ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಹೆಸರು ಹೇಳಲೇಬೇಕು. ಈ ಗುಜರಾತ್ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಹೆಸರು ವೈಬ್ರೆಂಟ್ ಗುಜರಾತ್ ಅಂತ ಇದೆ. ನೋಡಿಗರು, ನೀವು ಕೇಳ್ತದಿರಲ್ಲ ಭಾಷೆ, ಓನ್ಲಿ ಹಿಂದಿ ಮತ್ತು ಗುಜರಾತಿ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡ ಅಂತೂ ಯಾರೂ ಸಿಗಲ್ಲ. ಹಂಗೆ ಅರ್ಥ ಮಾಡ್ಕೊಂಡು ಹಂಗೆ ಕೇಳ್ಕೊಂಡು ಹೋಗ್ತಿರ್ಬೇಕು. ಮುಂದೆ ನಿಮ್ಗೆ ಎಲ್ಲಾದರೂ ನೋಡಬೇಕಂತ ಪ್ಲೇಸ್ಗಳು ಹೋಗಬೇಕಾದ್ರೆ ನೀವು ಹಿಂದಿಲೇ ಮಾತಾಡಬೇಕಾಗುತ್ತೆ. ಯಾಕಂದರೆ ಕನ್ನಡ ಯಾರಿಗೂ ಅರ್ಥ ಆಗಲ್ಲಿ, ಮತ್ತು ಇಂಗ್ಲೀಷ್ ಕೂಡ ಆಡ್ಬೋದು, ಮತ್ತು ಜಾಸ್ತಿ ಇಲ್ಲಿ ಗುಜರಾತಿ ಭಾಷೆ ಮಾತಾಡ್ತಾರೆ. ನೋಡ್ರಿ ನೋಡ್ರಿ ಹೆಂಗಿದೆ ಅಂತ, ರೋಡ್ಗಳು ಹೆಂಗಿದೆ ನೋಡ್ರಿ. ಎಷ್ಟೊಂದು ನೀರು ಹಾಕಿದ್ರೆ ಸರ್ರ ಅಂತ ಸೇರ್ಕೊಂಡು ಹೋಗ್ಬಿಡುತ್ತೆ ಆ ಥರ ರೋಡ್ಗಳು. ನೋಡ್ತಾ ನೀವು ಹೆಂಗಿದೆ ಅಂತ ರೋಡು, ಯಾವುದೋ ಇದು ಬ್ರಿಡ್ಜು. ನಾವೀಗ ಬ್ರಿಡ್ಜ್ ಮೇಲಿಂದ ಟ್ರಾವೆಲ್ ಮಾಡ್ತಿದ್ದೀವಿ. ಈ ಬ್ರಿಡ್ಜಿಂದ ಆ ಬ್ರಿಡ್ಜ್ಗೆ ಅಂದರೆ ಬೇರೆ ಕಡೆ ಹೋಗ್ತಿದ್ದೀವಿ ನಾವೀಗ. ಅಂದರೆ ಮೇನ್ ಮಾರ್ಕೆಟಿಗೆ ನಾನು ಹೋಗ್ತಿದ್ದೀನಿ. ಇದು ಮೇನ್ ಮಾರ್ಕೆಟ್ಗೆ ಹೋಗುವಂಥ ರೋಡ್. ನೋಡಿ ಇದು ಬ್ರಿಡ್ಜ್ ಇದೆ ಇಲ್ಲಿ ಹೆಂಗಿದೆ ಅಂತ ನೋಡ್ರಿ. ಇದು ಯಾವುದೋ ಆ ಬ್ರಿಡ್ಜ್ ಅಂದರೆ ಇದು ಲಾಸ್ಟ್ ಇಂಡಿಯಾಗೆ ಬಂತು ಬ್ರಿಡ್ಜ್. ಇದು ಇಲ್ಲಿ ಅಂದರೆ ನಾನು ಆ ಕಡೆಯಿಂದ ಈ ಕಡೆಗೆ ಬಂದೆ. ಇದು ಸ್ವಲ್ಪ ಇಲ್ಲೆಲ್ಲ ಪ್ಲೇಸ್ಗಳು ಇನ್ನೂ ಬಿಲ್ಡಿಂಗ್ಗಳು ಕಟ್ಟಿಲ್ಲ. ಇದು ನಾನು ಅಂದರೆ ಇವಾಗ ಸಿಟಿಲಿ ಒಳಗಡೆ ಹೋಗ್ತಿದ್ದೀನಿ ಅಂದರೆ ಇವಾಗ ಹೊರಗಡೆ ಇದ್ದೆ ನಾನು. ಆಟೋ ಮಾಡಿಕೊಂಡು ಸಿಟಿ ಒಳಗಡೆ ಹೋಗ್ತಿದ್ದೀನಿ. ಇದು ನೀವು ನೋಡ್ಬೋದು, ಇದು ಅಹಮದಾಬಾದ್ ಸಿಟಿಲಿರುವಂಥ ರೋಡ್. ಇದು ನೋಡಿ, ಇದು ರೋಡ್ ಮೇಲೆ ಯಾವ ಥರ ಮಾಡಿದರೆ ಬ್ರಿಡ್ಜ್ ಅಂತ. ನೋಡ್ರಿ, ಎಲ್ಲೋದ್ರೂ ಹಿಂದಿ 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 ಅಂದರೆ ಎಲ್ಲರ ಜೊತೆ ನಾನು ಇಲ್ಲಿ ಹಿಂದಿಯಲ್ಲೇ ಮಾತಾಡಬೇಕು.
ಅಂದರೆ ಜಾಸ್ತಿ ಜನರು ಹಿಂದಿನೇ ಬರುತ್ತೆ, ಗುಜರಾತಿ ಅಂತ ಯಾರೂ ಮಾತಾಡಲ್ಲ, ಇಂಗ್ಲೀಷ್ ಅಂತೂ ಜಾಸ್ತಿ ಜನಗಳಿಗೆ ಬರಲ್ಲ. ಹಂಗೆ ಎಲ್ಲ ಕಡೆ ನಾನು ಹೋಗಿ ಹಿಂದಿನೇ ಮಾತಾಡಬೇಕು. ಇವಾಗ ನೋಡಿ ಆರ್ಟಲ್ಲಿ ಹೋಗ್ತಿದ್ದೀನಿ, ಸೊ ಅವರಿಗಂತೂ ಇಂಗ್ಲೀಷ್ ಬರಲ್ಲ, ಹಿಂದಿನೇ ಮಾತಾಡಬೇಕು ಅಥವಾ ಗುಜರಾತಿ. ಗುಜರಾತಿ ಭಾಷೆ ನಮಗಂತೂ ಬರಲ್ಲ. ಸೊ ನಾವು ಏನೇ ಅವ್ರಿಗೆ ಕೇಳಬೇಕಿದ್ರು, ನಮಗೆ ಆ ಪ್ಲೇಸಿಗೆ ಹೋಗಬೇಕು ಈ ಪ್ಲೇಸಿಗೆ ಹೋಗ್ಬೇಕಂತ ಏನೇ ಕೇಳಬೇಕಿದ್ರು ಅವನು ಹಿಂದಿಯಲ್ಲೇ ಮಾತಾಡಿ ಹಿಂದಿಲಿ ಕೇಳಬೇಕು. ಸೊ ನಿಮಗೆ ಹಿಂದಿ ಕಷ್ಟ ಆದರೆ ಏನಿಲ್ಲ ಗುರು, ಗೂಗಲಲ್ಲಿ ಬರುತ್ತೆ, ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ಕೋಬೇಕಲ್ಲ. ನೀವು ಕನ್ನಡ ಟು ಹಿಂದಿ ಹೊಡೆದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇಜ್ಜಿ ಇಲ್ಲ ಅಂದರೆ ನೀವು ಎಲ್ಲಾದರೂ ಮುಂದೆ ಟ್ರಾವೆಲ್ ಹೋದರೆ ಕನ್ನಡ ಟು ಹಿಂದಿ ಆ ಟ್ರಾನ್ಸ್ಲೇಷನ್ನ ಬಳಸ್ಕೊಂಡು ನೀವು ಗೈಡ್ ಅದರಿಂದ ನೀವು ಗೈಡ್ ತೊಗೊಂಡು ನೀವು ಎಲ್ಲ ಸಿಟಿ ರೌಂಡ್ ಹಾಕ್ಬೋದು. ಏನು ಕಷ್ಟ ಆಗಲ್ಲ, ಹಿಂದಿ ಬರಲ್ಲ ಅಂಥೇಳಿ ನಿಮಗೇನು ಕಷ್ಟ ಅಂತೂ ಆಗಲ್ಲ. ನೋಡಿ ಇವಾಗ ಅಹಮದಾಬಾದ್ ಸಿಟಿ ನೀವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ನಾನು ಕೂಡ ಫಸ್ಟ್ ಬಾರ್ ಅಹಮದಾಬಾದ್ ಸಿಟಿಗೆ ಬಂದಿರೋದು, ಮುಂಚೆ ಯಾವಾಗೂ ಬಂದಿಲ್ಲ. ನೋಡಿ ಹೆಂಗಿದೆ ಅಂತ ಅಹಮದಾಬಾದ್ ಸಿಟಿಯಲ್ಲಿರುವಂಥ ಎಲ್ಲ ಬಿಲ್ಡಿಂಗ್ಗಳು. ಸೊ ಇವಾಗ ನಾನು ಮೇನ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಮಾರ್ಕೆಟ್